हाय हेलो नमस्ते ಎಲ್ಲರಿಗೂ ಕೆ ಎಸ್ ಗುರುಜಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಹೌದಾ ಇವತ್ತು ನಾನು ಏನು ಬಿಡಿಸ್ತಾ ಇದ್ದೀನಿ ಅಂತಂದ್ರೆ ಕೆಎ ನಲ್ಲಿ ಕನ್ಫರ್ಮ್ ಆದ ಎಫ್ಡಿಎ ಪ್ರಶ್ನೆ ಪತ್ರಿಕೆಯ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಹೌದಾ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳು ಹೌದಾ ಇಲ್ಲೇನಂತಂದ್ರೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಫಸ್ಟ್ ಕ್ವಶನ್ನು ಯಾವುದಂತಂದ್ರೆ ಇಲ್ಲಿದೆ ನೋಡ್ರಿ ನಾಲ್ಕನೇ ಪ್ರಶ್ನೆ ಏನಂತಂದ್ರ ಕೆಳಗೆ ನೀಡಲಾದ ಮೂರು ವರ್ಗಗಳನ್ನು ಸೂಕ್ತವಾಗಿ ಪ್ರತಿನಿಧಿಸುವ ವೆನ್ ಚಿತ್ರವನ್ನು ಗುರುತಿಸಿ ಹೌದಾ ವೆನ್ ಚಿತ್ರ ವೆನ್ ನಕ್ಷೆ ಗುರುತಿಸ್ರಿ ಅಂತ ಹೇಳ್ಯಾರ ಅರ್ಥಾಯ್ತಾ ಇಲ್ಲಿ ವೆನ್ ನಕ್ಷೆಗೆ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಭಾಷೆಗಳು ಅರ್ಥಾಯ್ತಾ ಎಕ್ಸಾಂಪಲ್ ಭಾಷೆಗಳು ನೆಕ್ಸ್ಟ್ ಸಿಂಧಿ ಭಾಷೆ ನೆಕ್ಸ್ಟ್ ಡೋಗ್ರಿ ಭಾಷೆ ಅರ್ಥಾಯ್ತಾ ಇಲ್ಲಿ ನೋಡ್ರಿ ಭಾಷೆ ಸಿಂಧಿ ಡೋಗ್ರಿ ಸ್ವಲ್ಪ ಏನಂದ್ರೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ಬೇಕು ಅರ್ಥಾಯ್ತಾ ಈ ಸಿಂಧಿ ಅನ್ನೋದು ಒಂದು ಭಾಷೆ ಅರ್ಥಾಯ್ತಾ ಡೋಗ್ರಿ ಅನ್ನೋದು ಒಂದು ಭಾಷೆ ಅರ್ಥಾಯ್ತಾ ಸಿಂಧಿ ಭಾಷೆನೇ ಬೇರೆ ಡೋಗ್ರಿ ಭಾಷೆನೇ ಬೇರೆ ಎರಡು ಬೇರೆ ಬೇರೆ ಬಟ್ ಇವೆರಡು ಭಾಷೆ ಎದುರ ಬರ್ತಾವ ಅಂದ್ರ ಭಾಷೆಗಳೊಳಗೆ ಬರ್ತಾವು ಭಾಷೆ ಅಂದ್ರ ಬಹಳ ಭಾಷೆ ಬರ್ತಾವ ಅದ್ರಾಗ ಸಿಂಧಿನೂ ಒಂದು ಭಾಷೆ ಡೋಗ್ರಿನೂ ಒಂದು ಭಾಷೆ ಅರ್ಥಾಯ್ತಾ ವೆನ್ ಚಿತ್ರ ಒಂದನೇ ಭಾಗನು ಮೂರನೇ ಭಾಗದಾಗ ಬರ್ದತಿ ಎರಡನೇ ಭಾಗನು ಮೂರನೇ ಭಾಗದಾಗ ಬರ್ದತಿ ಒಂದು ಮತ್ತ ಎರಡು ಭಾಗ ಒಂದಕ್ಕೊಂದು ಸಂಬಂಧ ಇರಲ್ಲ ಅರ್ಥಾಯ್ತಾ ಆನ್ಸರ್ ಯಾವುದಂತಂದ್ರ ಆನ್ಸರ್ ಡಿ ರೈಟ್ ಆನ್ಸರ್ ಅರ್ಥಾಯ್ತಾ ಇನ್ನ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವುದಂತಂದ್ರ ನೆಕ್ಸ್ಟ್ ಪ್ರಶ್ನೆ ಇಲ್ಲೈತ್ ನೋಡ್ರಿ ಆರನೇ ಪ್ರಶ್ನೆ ಏನೈತಂತಂದ್ರ ಒಂದು ವೇಳೆ ಹದಿನಾಲ್ಕು ಏಪ್ರಿಲ್ 2023 14 ಏಪ್ರಿಲ್ 2023 ಯಾವಾರ ಅಂತ ಕೊಟ್ಟಾರ ಅಂದ್ರ ಶುಕ್ರವಾರ ಅಂತ ಕೊಟ್ಟಾರ 14 ಏಪ್ರಿಲ್ 2023 ಶುಕ್ರವಾರ ಆದ್ರ ಅದೇ ಸೇಮ್ 14ನೇ ತಾರೀಕು ಏಪ್ರಿಲ್ ತಿಂಗಳ 2024ನೇ ಇಸ್ವಿ ಇದು ಯಾವಾರ ಅಂತ ಕೇಳ್ಯಾರ ಹೌದಾ ಇದು ಏನಂತಂದ್ರ ಕ್ಯಾಲೆಂಡರ್ನ ಕಾನ್ಸೆಪ್ಟ್ ಇದು ಅದ ಕ್ಯಾಲೆಂಡರ್ ಕಾನ್ಸೆಪ್ಟ್ ಅನ್ನ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದ್ರ ವರ್ಷದಿಂದ ವರ್ಷಕ್ಕೆ ಮುಂದ್ ಹೋಗ್ಬೇಕಾದ್ರ ಅರ್ಥಾಯ್ತಾ ವರ್ಷದಿಂದ ವರ್ಷಕ್ಕೆ ಮುಂದ್ ಹೋಗ್ಬೇಕಾದ್ರ ದಿನಾಂಕ ಸೇಮ್ ಕೊಟ್ಟಾರ ನೋಡ್ರಿ ಹೌದಾ ದಿನಾಂಕ ಸೇಮ್ ಇದ್ದಾಗ ವರ್ಷದಿಂದ ವರ್ಷಕ್ಕೆ ಮುಂದ್ ಹೋಗ್ಬೇಕಾದ್ರ ಸಾಮಾನ್ಯ ವರ್ಷ ಇತ್ತು ಅಂತಂದ್ರ ಒಂದ್ ದಿನ ಮುಂದ್ ಹೋಗ್ಬೇಕು ಅರ್ಥಾಯ್ತಾ ಅಧಿಕ ವರ್ಷ ಇತ್ತು ಅಂತಂದ್ರ ಎರಡು ದಿನ ಮುಂದ್ ಹೋಗ್ಬೇಕು ಈ ಕಾನ್ಸೆಪ್ಟ್ ನಮ್ ತಲೆಯಾಗಿ ಇರ್ಬೇಕು ಅರ್ಥಾಯ್ತಾ ಈಗ 2023 ಏಪ್ರಿಲ್ 14 ಶುಕ್ರವಾರ ಇದರ ಮುಂದಿನ ವರ್ಷ ಏಪ್ರಿಲ್ 14 ಯಾವಾರ ಇಷ್ಟ ಇದು ಕ್ವಶನ್ ಅರ್ಥಾಯ್ತಾ ಇಲ್ಲೇ ವರ್ಷದಿಂದ ವರ್ಷಕ್ಕೆ ಮುಂದ್ ಹೋಗ್ತೇವೆ ಅರ್ಥಾಯ್ತಾ ಇಲ್ಲಿ ಸಾಮಾನ್ಯ ವರ್ಷ ಇದ್ರೆ ಒಂದಿನ ಮುಂದ್ ಹೋಗ್ತೀವಿ ಅಧಿಕ ವರ್ಷ ಇದ್ರೆ ಎರಡು ದಿನ ಮುಂದ್ ಹೋಗ್ತೀವಿ ಬಟ್ ಈ ಕಾನ್ಸೆಪ್ಟ್ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ವಿ ಅಂತಂದ್ರ 2023 ಸಾಮಾನ್ಯ ವರ್ಷ ಹೌದಾ ಇಲ್ಲಿ ಸಾಮಾನ್ಯ ವರ್ಷ ಅಂದ್ರ ಒಂದಿನ ಮುಂದ್ ಹೋಗ್ತೀವಿ ಶುಕ್ರವಾರ ಶನಿವಾರ ಅಂತ ಹೇಳ್ತೇವೆ ಬಟ್ ಇಲ್ಲಿ ಇದ್ರ ಮುಂದಿನ ವರ್ಷ 24 ಅಧಿಕ ವರ್ಷ ಫೆಬ್ರವರಿ 29ನೇ ತಾರೀಕು ಇದ್ರಾಗ ಯಾಡ್ ಆಗಿ ಬಿಡ್ತೈತಿ ನೋಡ್ರಿ ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ನಾವು ಎರಡು ದಿನ ಮುಂದ್ ಹೋಗ್ಬೇಕು ಅರ್ಥಾಯ್ತಾ ಎರಡು ದಿನ ಮುಂದ್ ಹೋದ್ವಿ ಅಂತಂದ್ರ ಶುಕ್ರವಾರ ಆದ್ಮೇಲೆ ಶನಿವಾರ ಶನಿವಾರ ಆದ್ಮೇಲೆ ರವಿವಾರ ಅಥವಾ ಭಾನುವಾರ ಅರ್ಥಾಯ್ತಾ ಆನ್ಸರ್ ಯಾವುದು ಅಂತಂದ್ರ ಆನ್ಸರ್ ಬಿ ಆನ್ಸರು ಭಾನುವಾರ ಆನ್ಸರ್ ರೈಟು ಅರ್ಥಾಯ್ತಾ ಇದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಯಾವುದು ಅಂತಂದ್ರ ಮುಂದಿನ ಪ್ರಶ್ನೆ ಇಲ್ಲೈತ್ ನೋಡ್ರಿ ಕೆಳಗಿನ ಆಯ್ಕೆಗಳಿಂದ ಕಾಣೆಯಾಗಿರುವ ಸಂಖ್ಯೆ ಗುರುತಿಸಿ ಮಿಸ್ಸಿಂಗ್ ನಂಬರ್ ಎಷ್ಟು ಅಂತ ಕೇಳ್ಯಾರ ಹೌದಾ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಹೌದಾ ಮಿಸ್ಸಿಂಗ್ ನಂಬರ್ ಅಂದಾಗ 14, 10, 12 ಕೊಟ್ಟಾನ ಅರ್ಥಾಯ್ತಾ ಮತ್ತೇನ್ ಕೊಟ್ಟಾನ 10, 42, 22 ಕೊಟ್ಟಾನ ನೆಕ್ಸ್ಟ್ 42, 14 ಕ್ವಶನ್ ಮಾರ್ಕ್ ಕೊಟ್ಟಾನ ಹೌದಾ ಇವನ್ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದ್ವಿ ಅಂತಂದ್ರ ಇಲ್ಲೇ 14, 10 ಐತ್ ನೋಡ್ರಿ 14, 10 ಕೂಡಿಸ್ರಿ ಎಷ್ಟು ಬರ್ತೈತಿ 24 ಬರ್ತೈತಿ ಇದನ್ನ ಡಿವೈಡೆಡ್ ಬೈ 2 ಮಾಡ್ರಿ ಇಲ್ಲಿ 12 ಬರ್ತೈತಿ ನೋಡ್ರಿ ಅರ್ಥಾಯ್ತಾ ಮ್ಯಾಗಿನ ಎರಡು ಸಂಖ್ಯೆ ಕೂಡಿಸಿ ಅರ್ಧ ಮಾಡ್ರಿ ಕೆಳಗಿನ ಸಂಖ್ಯೆ ಬರ್ತೈತಿ ಹೌದಾ ಇದ ಲಾಜಿಕ್ ನಾವ್ ಇಲ್ಲಿ ಅಪ್ಲೈ ಮಾಡಿದ್ವಿ ಅಂತಂದ್ರ ಇಲ್ಲಿ ಮ್ಯಾಲೆ 10 ಕೊಟ್ಟಾನ 42 ಕೊಟ್ಟಾನ ಎರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ 52 ಬರ್ತೈತಿ ಹೌದಾ ಇದನ್ನ ಡಿವೈಡೆಡ್ ಬೈ 2 ಅಂದ್ರ ಅರ್ಧ ಮಾಡ್ರಿ ಅಂತ ಅರ್ಥ
ಅರ್ಥತಾ 52 ಡಿವೈಡೆಡ್ ಬೈ 2 ಮಾಡಿದ್ವಿ ಅಂತಂದ್ರ ಆನ್ಸರ್ ಇಲ್ಲಿ 26 ಅದ 26 ಇಲ್ಲಿ ಕೊಟ್ಟ ನೋಡ್ರಿ ಹೌದಾ ಇದೇ ಲಾಜಿಕಲಿ ನಾವು ಇನ್ನೊಂದು ಕೊಟ್ಟ ನೋಡ್ರಿ ಇದನ್ನ ನಮಗೆ ಕಂಡುಹಿಡಿದೆ ಅಂತ ಹೇಳ್ಯಾರ ಹೌದಾ ಇದನ್ನ ಕಂಡುಹಿಡಿಬೇಕಂತಂದ್ರ ಎಷ್ಟು ಕೊಟ್ಟನ ಅಂತಂದ್ರ 42 14 ಕೊಟ್ಟನ ಇದರ ಆನ್ಸರ್ ಎಷ್ಟಂತಂದ್ರ ಎರಡು ಫಸ್ಟ್ ಕೂಡಿಸ್ಬೇಕು 42 14 56 ಬರ್ತೈತಿ ಹೌದಾ ಇದನ್ನ ಅರ್ಧ ಮಾಡ್ರಿ ಅಂದ್ರೆ ಡಿವೈಡೆಡ್ ಬೈ 2 ಮಾಡು ಡಿವೈಡೆಡ್ ಬೈ 2 ಮಾಡಿದ್ರ 2 2 4 2 8 16 ಅರ್ಥತಾ ಆನ್ಸರ್ ಎಷ್ಟು ಅಂತಂದ್ರ 28 28 ಎ ಆನ್ಸರ್ ಕರೆಕ್ಟ್ ಅರ್ಥತಾ ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಯಾವುದು ಅಂತಂದ್ರ ಯಾವಾಗ ಗಡಿಯಾರದ ಮುಳ್ಳು ಯಾವಾಗ ಗಡಿಯಾರದ ಮುಳ್ಳು 1 ಗಂಟೆ 30 ನಿಮಿಷ ಗಡಿಯಾರದ ನಿಮಿಷದ ಮುಳ್ಳು 1 ಗಂಟೆ 30 ನಿಮಿಷ ದೂರ ಕ್ರಮಿಸುತ್ತದೆಯೋ ಅದು ಕ್ರಮಿಸಿದ ಕೋಣೀಯ ಅದು ಕ್ರಮಿಸಿದ ಕೋಣೀಯ ದೂರ ಎಷ್ಟು ಅಂತ ಕೇಳ್ಯಾರ ಅರ್ಥತಾ ಇಲ್ಲಿ ಯಾವ ಮುಳ್ಳು ಚಲಿಸ್ತತಿ ಅಂತ ಕೊಟ್ಟಾರ ನಿಮಿಷದ ಮುಳ್ಳು ಹೌದಾ ನಿಮಿಷದ ಮುಳ್ಳು ಎಷ್ಟು ಚಲಿಸ್ತತಿ 1 ಗಂಟೆ 30 ನಿಮಿಷ ಅರ್ಥತಾ 1 ಗಂಟೆ 30 ನಿಮಿಷ ಅಂದ್ರ ಟೋಟಲ್ ನಿಮಿಷಗಳು ಎಷ್ಟು ಅರ್ಥತಾ ಟೋಟಲ್ ನಿಮಿಷಗಳು ಎಷ್ಟು ಅಂತಂದ್ರ ಇಲ್ಲಿ 1 ಗಂಟೆ ಅಂದ್ರ 60 ನಿಮಿಷ ಇಲ್ಲಿ 30 ನಿಮಿಷ ಟೋಟಲ್ ಎಷ್ಟಂದ್ರ 90 ನಿಮಿಷ ಬರ್ತತಿ ಹೌದಾ 90 ನಿಮಿಷ ಇಲ್ಲಿ ಏನ್ ಮಾಡ್ಬೇಕಂದ್ರ ನಾವು ನಿಮಿಷದ ಮುಳ್ಳಿನ ಚಲನೆ ಗೊತ್ತಿರ್ಬೇಕು ನಮಗೆ ನಿಮಿಷದ ಮುಳ್ಳು 1 ನಿಮಿಷಕ್ಕೆ 6 ಡಿಗ್ರಿ ಹೋಗತಿ ಅರ್ಥತಾ 1 ನಿಮಿಷಕ್ಕೆ 6 ಡಿಗ್ರಿ ಅಂತಂದ್ರ 90 ನಿಮಿಷಕ್ಕೆ ಎಷ್ಟು ಡಿಗ್ರಿ ಬರ್ತತಿ 9 54 540 ಡಿಗ್ರಿ ಇದು ರೈಟ್ ಆನ್ಸರ್ ಅರ್ಥತಾ ಇನ್ನ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವುದು ಅಂತಂದ್ರ ಕೆಳಗಿನ ಅಕ್ಷರಗಳ ಮಾಲೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಅಕ್ಷರ ಗುರುತಿಸಿ ಅಕ್ಷರ ಮಾಲೆ ಒಂದಕ್ಕೆ ಏನ್ ಕೊಟ್ಟಾರ ಸಿ ಆಮೇಲೆ ಎಫ್ ಎಚ್ ಆಮೇಲೆ ಐ ಕೆ ಆಮೇಲೆ ಎಲ್ ಎನ್ ಹೌದಾ ಇದಾದ್ಮೇಲೆ ಮುಂದೆ ಎಷ್ಟು ಅಂತ ಕೇಳ್ಯಾರ ಹೌದಾ ಈ ರೀತಿ ಇಂಗ್ಲಿಷ್ ವರ್ಣಮಾಲೆಯ ಸರಣಿಗಳನ್ನು ಕೊಟ್ಟಿದ್ರು ಅಂತಂದ್ರ ಒಂದೇ ಅಕ್ಷರ ನೋಡ್ಬೇಕು ಎರಡನೇ ಅಕ್ಷರ ನೋಡ್ಬೇಕು ಅರ್ಥತಾ ಇಲ್ಲಿ ನೋಡ್ರಿ ಸಿ ಇಂದ ಎಫ್ ಸಿ ಆದ್ಮೇಲೆ ಡಿ ಇ ಎಫ್ ಇಲ್ಲೇನಂತಂದ್ರ 3 ಅಕ್ಷರ ಮುಂದೋಡಿಸ್ಯಾರ ಹೌದಾ ನೆಕ್ಸ್ಟ್ ಎಫ್ ಇಂದ ಐ ಅಂದ್ರ ಎಫ್ ಆದ್ಮೇಲೆ ಜಿ ಎಚ್ ಐ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ 3 ಅಕ್ಷರ ಮುಂದೋಡಿಸ್ಯಾರ ನೆಕ್ಸ್ಟ್ ಐ ಇಂದ ಎಲ್ ಅಂತಂದ್ರ ಐ ಆದ್ಮೇಲೆ ಜೆ ಕೆ ಎಲ್ ಇಲ್ಲಿ ಏನಂತಂದ್ರ 3 ಅಕ್ಷರ ಮುಂದೋಡಿಸ್ಯಾರ ಹಾಗಾದ್ರೆ ಎಲ್ ಇಂದ ಆನ್ಸರ್ ಬೇಕಂತಂದ್ರ ನಾವು ಇಲ್ಲಿ 3 ಅಕ್ಷರಗಳನ್ನ ಮುಂದೆ ಕಳಿಸ್ಬೇಕು ಅರ್ಥತಾ ಎಲ್ ಇಂದ 3 ಅಕ್ಷರ ಅಂತಂದ್ರ ಎಲ್ ಆದ್ಮೇಲೆ ಎಂ ಎನ್ ಓ ಹೌದಾ 1ನೇ ಅಕ್ಷರ ಓ ಬರ್ತತಿ ಇನ್ನ ಇದೇ ರೀತಿ ನಾವು 2ನೇ ಅಕ್ಷರ ನೋಡೋಣ ಹೌದಾ 2ನೇ ಅಕ್ಷರ ಅಂತಂದ್ರ ಇ ಇಂದ ಎಚ್ ಅಂದ್ರ ಇ ಆದ್ಮೇಲೆ ಎಫ್ ಜಿ ಎಚ್ ಹೌದಾ ಇಲ್ಲಿ 3 ಅಕ್ಷರ ಮುಂದೋಡಿಸ್ಯಾರ ಇನ್ನ ಎಚ್ ಇಂದ ಕೆ ಅಂತಂದ್ರ ಎಚ್ ಆದ್ಮೇಲೆ ಐ ಜೆ ಕೆ ಹೌದಾ ಇಲ್ಲಿ 3 ಅಕ್ಷರ ಮುಂದೋಕತಿ ಇನ್ನ ಕೆ ಇಂದ ಎನ್ ಕೆ ಆದ್ಮೇಲೆ ಎಲ್ ಎಂ ಎನ್ ಇಲ್ಲಿ 3 ಅಕ್ಷರ ಮುಂದೋಕತಿ ಇನ್ನ ಎನ್ ಇಂದ ಏನ್ ಮಾಡ್ಬೇಕಂದ್ರ 3 ಅಕ್ಷರ ಮುಂದೋಗ್ಬೇಕು ಹೌದಾ ಎನ್ ಇಂದ 3 ಅಕ್ಷರ ಅಂತಂದ್ರ ಎನ್ ಆದ್ಮೇಲೆ ಒ ಪಿ ಕ್ಯೂ ಆನ್ಸರ್ ಎಷ್ಟಂತಂದ್ರ ಇಲ್ಲಿ ಕ್ಯೂಬ್ ಅಂತಂತಂದ್ರ ಆನ್ಸರ್ ಒ ಕ್ಯೂ ಹೌದಾ ಓ ಕ್ಯೂ ಆಪ್ಷನ್ ಬಿ ಐತ್ ನೋಡ್ರಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅರ್ಥತಾ ಇನ್ನ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಹಾ ಇಲ್ಲಿ ನೋಡ್ರಿ ಇಲ್ಲೇನಂದ್ರ ದಿಕ್ಕುಗಳ ಮೇಲೆ ಪ್ರಶ್ನೆ ಕೇಳ್ಯಾರ ನೋಡ್ರಿ ದಿಕ್ಕುಗಳ ಮೇಲೆ ಏನ್ ಕೇಳ್ಯಾರ ಅಂತಂದ್ರ ಒಂದು ವೇಳೆ ಪೂರ್ವ ದಿಕ್ಕನ್ನು ಆಗ್ನೇಯ ಎಂದು ಬದಲಾಯಿಸಿದರೆ ಪಶ್ಚಿಮ ದಿಕ್ಕು ಯಾವ ದಿಕ್ಕೆಂದು ಬದಲಾಗುತ್ತದೆ ಅರ್ಥಾತ್ ದಿಕ್ಕಿನ ಮೇಲೆ ಕೇಳ್ಯಾರ ಅಂತಂದ್ರ ಇಲ್ಲಿ ಪೂರ್ವ ಆಗ್ನೇಯ ಅಂತ ಕೊಟ್ಟಾರ ಅಂತಂದ್ರ ದಿಕ್ಕುಗಳು 8 ಉಪ ದಿಕ್ಕುಗಳು ಮತ್ತು ಮುಖ್ಯ ದಿಕ್ಕುಗಳು ಎಲ್ಲಾ ಸೇರಿ 8 ದಿಕ್ಕದವು
ಹೌದಾ ಫಸ್ಟ್ ಎಂಟು ದಿಕ್ಕು ಬರ್ಕೊಂಬಿಡೋಣ ಎಂಟು ದಿಕ್ಕು ಯಾವು ಅಂತಂದ್ರೆ ಊ ಇ ಪು ಆ ದ ನೈ ಪ ವ ಹೌದಾ ಇಲ್ಲಿಂದ ಉಯಿಪವಾದ ನೈಪವ ಹೌದಾ ಇವು ಏನಂತಂದ್ರೆ ಒಟ್ಟು ಎಂಟು ದಿಕ್ಕು ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ನೋಡಿ ನೋಡ್ರಿ ಹೌದಾ ಇದಕ್ಕೆ ಏನು ಮಾಡ್ಯಾರ ಅಂತಂದ್ರೆ ಕೋಡಿಂಗ್ ಕೊಟ್ಟಾರ ಹೌದಾ ಕೋಡಿಂಗ್ ಏನು ಕೊಟ್ಟಾರ ನೋಡ್ರಿ ಹೌದಾ ಏನು ಕೊಟ್ಟಾರ ಪೂರ್ವ ದಿಕ್ಕನ್ನ ಏನಂತ ಕೊಟ್ಟಾರ ಪೂರ್ವ ದಿಕ್ಕನ್ನ ಆಗ್ನೇಯ ಅಂತ ಕೊಟ್ಟಾರ ಹೌದಾ ಪೂರ್ವ ದಿಕ್ಕು ಇದನ್ನೇನು ಕೊಟ್ಟಾರ ಅಂದ್ರ ಆಗ್ನೇಯ ದಿಕ್ಕು ಅಂತ ಕೊಟ್ಟಾರ ನಮಗೇನ್ ಕಂಡಿಡಿ ಅಂದ್ರ ಅಂದ್ರ ಪಶ್ಚಿಮ ದಿಕ್ಕು ಇದು ಯಾವ ದಿಕ್ಕು ಅಂತ ಕೇಳ್ಯಾರ ನೋಡ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ ದಾಗ ಉಯಿಪು ಆದ ನೈಪವ ಹೌದಾ ಉಯಿಪು ಆ ದ ಇಲ್ಲಿ ಬರ್ತದ ನೋಡಿ ಆದ ನೈ ಪ ವ ಇಲ್ಲಿ ಆದ್ಮೇಲೆ ಮತ್ತೇನ್ ಬರ್ತೈತಿ ಉ ಇ ಪು ಆ ದ ನೈ ಪ ವ ಬರ್ತಾ ಹಾಗಾದ್ರ ಪಶ್ಚಿಮ ದಿಕ್ಕು ಯಾವ ದಿಕ್ಕಿನಿಂದ ಬದಲಾಕತ್ ಹೇಳ್ರಿ ಯಾವ ದಿಕ್ಕು ಅಂತಂದ್ರ ವಾಯುವ್ಯ ದಿಕ್ಕು ಅಂತಂದ ಬದಲಾಕೈತಿ ಅರ್ಧತಾ ಇದು ರೈಟ್ ಆನ್ಸರ್ ಹೌದಾ ಇದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಯಾವುದು ಅಂತಂದ್ರ ಇಲ್ಲೊಂದು ಬಂದ ನೋಡ್ರಿ ಒಬ್ಬ ಮಾವಿನ ಹಣ್ಣಿನ ವ್ಯಾಪಾರಿ ರೈಟ್ ಒಬ್ಬ ಮಾವಿನ ಹಣ್ಣಿನ ವ್ಯಾಪಾರಿ ಬಳಿ 171 ಹಣ್ಣದವು ಅದ ಒಬ್ಬ ಹಣ್ಣಿನ ವ್ಯಾಪಾರಿ ಕಡೆ 171 ಮಾವಿನ ಹಣ್ಣದವು ಇದ್ರಾಗ 8/9 ಮಾರ್ತಾನ ಹೌದಾ ಇದ್ರಾಗ 8/9 ಮಾರಿದ ಅಂತಂದ್ರ ಅವನ ಕಡೆ ಇನ್ನು ಎಷ್ಟು ಹಣ್ಣು ಉಳಿದವು ಅರ್ಧತಾ ಇದ್ರಾಗ 8/9 ಮಾರ್ತಾನ 8/9 ಅಂದ್ರ ತಿಳ್ಕೊಬೇಕು ಮೊದ್ಲು ನಾವು ಹೌದಾ 8/9 ಮಾರ್ತಾನ ಅಂದ್ರ ಅವನ ಕಡೆ ಭಿನ್ನ ರಾಶಿ ಒಳಗ ಟೋಟಲ್ 9 ಮಾವಿನ ಹಣ್ಣದವು ಅರ್ಧತಾ 9 ಮಾವಿನ ಹಣ್ಣದವು ಈ 9ರಾಗ 8 ಹಣ್ಣು ಮಾರ್ತಾನ ಅರ್ಧತಾ 9ರಾಗ 8 ಹಣ್ಣು ಮಾರಿದ ಅಂತಂದ್ರ ಇನ್ ಎಷ್ಟ್ ಹಣ್ಣು ಉಳಿತಾವು 9ರಾಗ 1 ಹಣ್ಣು ಉಳಿತೈತಿ ಅರ್ಧತಾ 9ರಾಗ 1 ಹಣ್ಣು ಉಳಿದ್ರ 171ರಾಗ ಎಷ್ಟ್ ಹಣ್ಣು ಉಳಿದವು 171ರಾಗ ಎಷ್ಟ್ ಉಳಿದವು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರೆದ್ವಿ ಅಂತಂದ್ರ 171 ಇಂಟು 1 ಡಿವೈಡೆಡ್ ಬೈ 9 9 ಒಂದ್ಲೆ 9 ಎಷ್ಟು ಉಳಿತೈತಿ 8 81 9 9ಲೆ 81 ಅವನ ಕಡೆ ಎಷ್ಟ್ ಹಣ್ಣು ಉಳಿದವು ಅಂತಂದ್ರ 19 ಹಣ್ಣು ಉಳಿದವು ಅಂಡರ್ಸ್ಟ್ಯಾಂಡ್ ಆತ ಇನ್ನ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ರೈಟ್ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಬರ್ತದ ನೋಡ್ರಿ ಹಾ 87ನೇ ಪ್ರಶ್ನೆ ಕೊಟ್ಟಾರ ನೋಡ್ರಿ 87ನೇ ಪ್ರಶ್ನೆ ಏನೈತೆ ಅಂತಂದ್ರ 5 3 2 6 9 7 1 8 5 3 2 6 9 7 1 8 ಹೌದಾ ಈ ಸಂಖ್ಯೆಯಲ್ಲಿರುವ ಅಂಕಿಗಳನ್ನ ಏರಿಕೆ ಕ್ರಮದಲ್ಲಿ ಬರೆದರೆ ಹೌದಾ ಇವನೇನಂದ್ರ ಇನ್ಕ್ರೀಸಿಂಗ್ ಆರ್ಡರ್ನೇ ಬರಿಬೇಕು ಅರ್ಧತಾ ಏರಿಕೆ ಕ್ರಮದಾಗ ಬರೆದ್ರು ಅಂತಂದ್ರ ಎಷ್ಟು ಸಂಖ್ಯೆಗಳ ಸ್ಥಾನಗಳಲ್ಲಿ ಬದಲಾವಣೆ ಆಗುವುದಿಲ್ಲ ಹೌದಾ ಏರಿಕೆ ಕ್ರಮದಾಗ ಬರೀನ ಏರಿಕೆ ಕ್ರಮದಾಗ ಬರೀದು ಅಂತಂದ್ರ 1 ಬರ್ತದೆ ಹೌದಾ 1 ಆದ್ಮೇಲೆ 2 2 ಆದ್ಮೇಲೆ 3 3 ಆದ್ಮೇಲೆ 4 ಇಲ್ಲ ಅಂತಂದ್ರ 5 ಬರ್ತತಿ 5 ಆದ್ಮೇಲೆ 6 ಬರ್ತತಿ 6 ಆದ್ಮೇಲೆ 7 ಬರ್ತತಿ 7 ಆದ್ಮೇಲೆ 8 ಬರ್ತತಿ 8 ಆದ್ಮೇಲೆ 9 ಬರ್ತದೆ ನೋಡ್ರಿ ಹೌದಾ ಹಿಂಗ ಏರಿಕೆ ಕ್ರಮದಾಗ ಬರೆದ್ವಿ ಅಂತಂದ್ರ ಯಾ ನಂಬರ್ ಸೇಮ್ ಅದ ಅಂದ್ರೆ ಪ್ಲೇಸ್ ಬದಲಿ ಆಗಿಲ್ಲ ಅಂತ ಕೇಳ್ಯಾರ ಪ್ಲೇಸ್ ಬದಲಿ ಆಗಿಲ್ಲ ಅಂತಂದ್ರ ಇಲ್ಲಿ ನೋಡ್ರಿ 2 3 6 ಇಲ್ಲಿ ನೋಡ್ರಿ 7 ಸೇಮ್ ಐತ್ ನೋಡ್ರಿ ಮತ್ತ 1 8 ಅಂದ್ರ ಒಂದ್ ನಂಬರ್ ಏನಂದ್ರ ತಮ್ಮ ಸ್ಥಾನ ಬದಲಾವಣೆ ಆಗಿಲ್ಲ
ಒಂದು ನಂಬರ್ ಅಂತಂದ್ರ ಆನ್ಸರು ಎ ರೈಟ್ ಆನ್ಸರ್ ಬರ್ತದೆ. ಹೌದಾ? ಇದಾದ್ಮೇಲೆ ನೆಕ್ಸ್ಟ್ 87ನೇ ಪ್ರಶ್ನೆ ಆದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ರೈಟ್ ಎ ಸಿ ಬಿ ಜಿ ಐ ಎಚ್ ಆಗತ್ತಾ? ಇದ ಆದ್ಮೇಲೆ ಏನ್ ಕೊಟ್ಟಾರಂತಂದ್ರ ಕೆ ಎಂ ಎಲ್ ಇದನ್ ಕೊಟ್ಟು ಕಂಡಿಡಿ ಅಂತ ಹೇಳ್ಯಾರ. ಅರ್ಥತಾ? ಇದೇನಂತಂದ್ರ ಎನಾಲಜಿ ಸಾಮ್ಯತೆಯಲ್ಲಿ ಬರ್ತದ ನೋಡ್ರಿ. ಹೌದಾ? ಇಲ್ಲಿ ಎ ಸಿ ಬಿ ನೋಡ್ರಿ, ಇಲ್ಲಿ ಎ ಆದ್ಮೇಲೆ ಬಿ, ಬಿ ಆದ್ಮೇಲೆ ಸಿ ಇಲ್ಲಿ ಬರ್ತದ ನೋಡ್ರಿ. ಹೌದಾ? ಎ ಆದ್ಮೇಲೆ ಬಿ, ಎ ಬಿ ಸಿ. ಹೌದಾ? ಒಂದು ಮೂರು ಎರಡು. ಅರ್ಥತಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಜಿ ಆದ್ಮೇಲೆ ಎಚ್ ಐ, ಜಿ ಎಚ್ ಐ, ಒಂದು ಮೂರು ಎರಡು. ಅರ್ಥತಾ? ಇನ್ನ ಇಲ್ಲಿ ನೋಡ್ರಿ, ಕೆ ಆದ್ಮೇಲೆ ಎಲ್ ಎಂ, ಕೆ ಎಲ್ ಎಂ. ಅರ್ಥತಾ? ಕೆ ಎಲ್ ಎಂ. ಇದೇ ರೀತಿ ಬರ್ಬೇಕು, ಒಂದು ಮೂರು ಎರಡು ಸೀರಿಯಲ್ ಬರ್ಬೇಕು, ಒಂದು ಮೂರು ಎರಡು. ಅರ್ಥತಾ? ಇಲ್ಲಿ ಒಂದೇ ಆಪ್ಷನ್ ಆರ್ ಟಿ ಎಸ್, ಪಿ ಕ್ಯೂ ಆರ್ ಎಸ್ ಟಿ, ಆರ್ ಓ ಟಿ ಎಸ್ ನೋಡ್ರಿ, ಆರ್ ಎಸ್ ಟಿ ಒಂದೇ ಆಪ್ಷನ್ ರೈಟು. ಇಲ್ಲಿ ಆರ್ ಟಿ ಎಸ್ ಬರಲ್ಲ, ಆರ್ ಟಿ ಯು ಬರೋದಲ್ಲ, ಟಿ ಆರ್ ಎಸ್ ಬರಲ್ಲ. ಹೌದಾ? ಆನ್ಸರ್ ಯಾವ್ದಂತಂದ್ರ ಆರ್ ಟಿ ಎಸ್ ಒಂದೇ ಆಪ್ಷನ್ ರೈಟ್ ಆನ್ಸರ್ ಐತಿ ನೋಡ್ರಿ. ಗೊತ್ತಾ? ಇನ್ನು ನೆಕ್ಸ್ಟ್ ನೋಡೋದಾದ್ರ, ನೆಕ್ಸ್ಟ್ ಕೆಳಗಿನ ಸಂಖ್ಯಾ ಶ್ರೇಣಿಯನ್ನು ನೀಡಲಾಗಿದೆ. ಹೌದಾ? ಈ ಶ್ರೇಣಿಯಲ್ಲಿ ಕೇವಲ ಒಂದು ಸಂಖ್ಯೆ ತಪ್ಪಾಗಿದೆ. ಅರ್ಥತಾ? ಒಂದು ಸಂಖ್ಯೆ ತಪ್ಪಾಗಿದೆ, ತಪ್ಪಾಗಿರುವ ಸಂಖ್ಯೆಯನ್ನ ಗುರುತಿಸಿ. ತಪ್ಪಾಗಿರುವ ಸಂಖ್ಯೆ ಗುರುತಿಸಿ ಅಂದ್ರ ಫಸ್ಟ್ ಸರಣಿ ನೋಡೋಣ. ಅರ್ಥತಾ? ಸರಣಿ ನೋಡಿದ್ವಿ ಅಂತಂದ್ರ ಒಂದೇ ಸಂಖ್ಯೆ 87 ಐತಿ, ಎರಡನೇ ಸಂಖ್ಯೆ 54 ಐತಿ, ಮೂರನೇ ಸಂಖ್ಯೆ 28 ಐತಿ, ಇನ್ನು ನೆಕ್ಸ್ಟ್ 13 ಐತಿ, 5 ಐತಿ, 2 ಐತಿ, 2 ಐತಿ ನೋಡ್ರಿ. ಅರ್ಥತಾ? ಒಂದು ಸಿರೀಸ್ ಕೊಟ್ಟಣ. ಹೌದಾ? ಈ ಸಿರೀಸ್ನ್ಯಾಗ ತಪ್ಪಾದ ಸಂಖ್ಯೆ ಕೇಳೋಣ. ತಪ್ಪಾದ ಸಂಖ್ಯೆ ಅಂತಂದ್ರ ಇವೆರಡು ಸಂಖ್ಯೆ ನಡುವ ಡಿಫ್ರೆನ್ಸ್ 0 ಐತಿ ನೋಡ್ರಿ. ಅರ್ಥತಾ? ನೆಕ್ಸ್ಟ್ ಇವೆರಡು ಸಂಖ್ಯೆ ನಡುವ 5ರಾಗ 2 ಹೋದ್ರ ಇಲ್ಲಿ 3 ಬರ್ತೈತಿ. ಹೌದಾ? ನೆಕ್ಸ್ಟ್ ಇವೆರಡು ಸಂಖ್ಯೆ 13ರಾಗ 5 ಹೋದ್ರ, 13ರಾಗ 5 ಹೋದ್ರ 8 ಬರ್ತೈತಿ ನೋಡ್ರಿ ಡಿಫ್ರೆನ್ಸ್. ಹೌದಾ? ನೆಕ್ಸ್ಟ್ ಇವೆರಡು ಸಂಖ್ಯೆ 28ರಾಗ 13 ಹೋದ್ರ, 28ರಾಗ 13 ಅಂದ್ರ 8ರಾಗ 3 ಹೋದ್ರ 5, 2ರಾಗ 1 ಹೋದ್ರ 1, ಇಲ್ಲಿ 15 ಬರ್ತೈತಿ. ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸ 54ರಾಗ 28 ಮೈನಸ್ ಮಾಡ್ರಿ. ಅರ್ಥತಾ? 54ರಾಗ 28 ಮೈನಸ್ ಮಾಡಿದ್ವಿ ಅಂದ್ರ ಇಲ್ಲೊಂದು ಕೈಲ, 14ರಾಗ 8 ಹೋದ್ರ 6, 5ರಾಗ 3 ಹೋದ್ರ 2, ಇಲ್ಲಿ ಎಷ್ಟಂದ್ರ 26 ಬರ್ತೈತಿ. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಅಂತಂದ್ರ 7ರಾಗ 4 ಹೋದ್ರ 3, 8ರಾಗ 5 ಹೋದ್ರ 3, 33 ಬರ್ತೈತಿ ನೋಡ್ರಿ. ಹೌದಾ? ಇಲ್ಲಿ ನಾವು ವ್ಯತ್ಯಾಸಗಳನ್ನ ನೋಡೋಣ. ಅರ್ಥತಾ? ವ್ಯತ್ಯಾಸಗಳನ್ನ ನೋಡಿದ್ವಿ ಅಂತಂದ್ರ ಇಲ್ಲಿ 0 ಐತಿ, 3 ಐತಿ, 8 ಐತಿ, 15 ಐತಿ. ಅರ್ಥತಾ? 0 1 ಸ್ಕ್ವೇರ್ ಅಂದ್ರ 1. ಅರ್ಥತಾ? 0 1 ಸ್ಕ್ವೇರ್ ಅಂದ್ರ 1, 1 ಸ್ಕ್ವೇರ್ ಒಳಗೆ 1 ಮೈನಸ್ ಮಾಡ್ರಿ 0 ಬರ್ತೈತಿ. 1 ಸ್ಕ್ವೇರ್ ಅಂದ್ರೆ 1, 1ರಾಗ 1 ಹೋದ್ರೆ 0. ಇನ್ನ ಇದನ್ನ ನೋಡೋಣ, 2 ಸ್ಕ್ವೇರ್ ಅಂದ್ರ 4, ಇದ್ರಾಗ 1 ಹೋದ್ರ ಇಲ್ಲಿ 3 ಬರ್ತೈತಿ ನೋಡ್ರಿ. ಎರಡನೇ ವ್ಯತ್ಯಾಸ, ಇದು ಒಂದೇ ವ್ಯತ್ಯಾಸ, ಇದು ಎರಡನೇ ವ್ಯತ್ಯಾಸ. ಇನ್ನು ಮೂರನೇದ್ ನೋಡೋಣ. ಮೂರನೇದ್ ಎಷ್ಟಂದ್ರ 3 ಸ್ಕ್ವೇರ್ ಮೈನಸ್ 1, 3 ವರ್ಗ 9, 9ರಾಗ 1 ಹೋದ್ರೆ 8, ಇದು ಇಲ್ಲಿ ಬರ್ತೈತಿ ನೋಡ್ರಿ 8. ಅರ್ಥತಾ? ಇನ್ನ ನಾಲ್ಕನೇದ್ 4ರ ವರ್ಗ 16, 16ರಾಗ 1 ಹೋದ್ರ 15, ಈ 15 ಇಲ್ಲಿ ಬರ್ತೈತಿ ನೋಡ್ರಿ. ಹೌದಾ? ಇನ್ನು ಮುಂದಿನ ವ್ಯತ್ಯಾಸ ಅಂತಂದ್ರ 5ರ ವರ್ಗ 25, 25ರಾಗ 1 ಹೋದ್ರೆ 24. ಬಟ್ ಇಲ್ಲಿ ಎಷ್ಟೈತಿ? 26 ಐತಿ ನೋಡ್ರಿ. 26 ಐತಿ ಅಂತಂದ್ರ ಇಲ್ಲಿ ತಪ್ಪಂತಂದ್ರ ಈ ಆಪ್ಷನ್ ರಾಂಗು, ಈ ಕ್ವಶನ್ ರಾಂಗು. ಅರ್ಥತಾ? ಸರಣಿಯಲ್ಲಿ ತಪ್ಪಾದ ಸಂಖ್ಯೆ, ಇದು ರಾಂಗ್ ಇದ್ರೆ ಮತ್ತೆ ಇದು ಮುಂದಿನ ರೈಟ್ ಇರ್ತೈತಿ ಇದು. ಅರ್ಥತಾ? ಸರಣಿಯಲ್ಲಿ ತಪ್ಪಾದ ಸಂಖ್ಯೆ ಎಷ್ಟು ಅಂದ್ರ 54. ಅರ್ಥತಾ? ಆನ್ಸರು 54, ಆಪ್ಷನ್ ಎ ಕೊಟ್ಟ ನೋಡ್ರಿ. ಅರ್ಥತಾ? ಇನ್ನ ಎ ಆದ್ಮೇಲೆ ಓಕೆ, ಥ್ಯಾಂಕ್ ಯು. ಹಾ, ಇಲ್ಲಿಗೆ ಏನಂತಂದ್ರ ಮೆಂಟಲ್ ಎಬಿಲಿಟಿಯ ಪ್ರಶ್ನೆ ಇವಿಷ್ಟು ಕೇಳಿದ್ರು.
ಹೌದಾ, ಇವು ಏನಂತಂದ್ರ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೇನೆ. ಇನ್ನ ಇನ್ನ ನೆಕ್ಸ್ಟ್ ಎಕ್ಸಾಮ್ ಬರತ್ತಲ್ಲ ಅದನ್ನು ಇವೇ ರೀತಿ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳನ್ನ ನಾನು ಹೇಳ್ಕೊಡ್ತೇನೆ. ಓಕೆ, ಎಲ್ಲರೂ ಚೆನ್ನಾಗಿ ಓದ್ರಿ. ನೀವೇನು ಎಕ್ಸಾಮ್ ಬರೆದಿದ್ದೀರಲ್ಲ ಕೀ ಆನ್ಸರ್ ಚೆಕ್ ಮಾಡ್ಕೊರಿ ಒಂದ್ಸಲ. ಹೌದಾ, ಎಲ್ಲ ಚೆಕ್ ಮಾಡ್ಕೊರಿ. ಕ್ವಶನ್ ಪೇಪರು ಈಸಿನ ಇತ್ತು ಆಲ್ಮೋಸ್ಟ್. ನೀವು ಯಾರು ಚೆನ್ನಾಗಿ ಓದಿದ್ದೀರಿ ಅವ್ರು ರಿಯಲಿ ಯು ವಿಲ್ ಗೆಟ್ ಸಕ್ಸಸ್. ಹೌದಾ, ಇನ್ನು ಮುಂದಿನ ಎಕ್ಸಾಮ್ ಹಿಂಗೆ ಚೆನ್ನಾಗಿ ಓದ್ರಿ. ಹೌದಾ, ಓದು 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 ಅಂತ ಬಂದಾಗ ಎಲ್ಲವನ್ನು ಬಿಟ್ಟು ಚೆನ್ನಾಗಿ ಓದ್ರಿ, ನಿಮ್ಮ ಮುಂದಿನ ಒಳ್ಳೆ ಭವಿಷ್ಯ ಕಟ್ಕೊರಿ. ಓಕೆ, ಮುಂದಿನ ಪ್ರಶ್ನೆ ಪತ್ರಿಕೆ ಇದೇ ರೀತಿ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ. ಮತ್ತೆ ಸಿಗೋಣ.